ವಿಧಾನಸಭೆ 13ರಲ್ಲಿ ಅಧಿವೇಶನ ನಡೀತಾ ಇದೆ. ವಿಶೇಷವಾಗಿ ಬೆಳಗಾವಿ ನಗರದ ಉತ್ತರ ದಕ್ಷಿಣದಲ್ಲಿ ಶಾಸಕರಿದ್ದಾರೆ, ಅವರ ಜೊತೆ ನಾವು ಎಲ್ಲ ಈ ಜಿಲ್ಲೆಯ ಜನ ಶಾಸಕರಿಗೂ ನಾವೆಲ್ಲ ಒಪ್ಪಿಗೆ ಕೊಡ್ತೀವಿ. ಅವರು ಹೇಳುವಂಥ ಕಾರ್ಯಗಳಿಗೆ ಒತ್ತನ್ನು ಕೊಡ್ತೀವಿ ಮತ್ತು ಗಮನಿಸ್ತೀವಿ. ಆ ರೀತಿ ಬೆಳಗಾವನ್ನು ಅಭಿವೃದ್ಧಿಪಡಿಸುವ ಕಾರ್ಯದಲ್ಲಿ ಯಾವುದೇ ರೀತಿ ಹೆಣ್ಣು ಕೊಡುತ್ತೆ ಇಲ್ಲ. ಯಾಕೆ ಪಾರ್ಟ್ ಆಗಿರ್ಬೋದು ಮಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿ ಅದೇ ತನ್ನಾಗಿ ಬೆಳಗಾವಿಗೆ ಜಿಲ್ಲಾ ಕೊಟ್ಟು ಸೆಟ್ಟಿದ್ದಾರೆ, ಆದರೆ ಇಲ್ಲಿವರೆಗೂ ಆಯ್ಕೆ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಈಗ ಐ ಟಿ ಪಾರ್ಕ್ ಅನ್ನು ಗುರುತಿಸಿ ಮಂಗಳೂರು ಹುಬ್ಬಳ್ಳಿ ಬೆಂಗಳೂರು ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಐ ಟಿ ಪಾರ್ಕ್ ಅನ್ನು ಪ್ರಧಾನ ಕೊಡುವಂಥ ಕಾರ್ಯಕ್ರಮ ಸಭೆ ಮಾಡಿದ್ರು. ಬೆಳಗ್ಗೆ ಅವರು ಸರ್ಕಾರೆ ಬೆಂಬಲಿಸಿ ಐ ಟಿ ಪಾರ್ಕ್ ಅನ್ನು ಪ್ರಧಾನ ಕೊಡುವಂಥ ಕಾರ್ಯವನ್ನು ರೂಪಿಸಿದ್ರು. ಈಗ ಪ್ರಥಮ ಬಾರಿ ಕಳೆದ 70 ವರ್ಷ ಎಮ್ಮೆ ಸೇರಿದ್ದಾರೆ ಕೊಟ್ಟಂತ ಜನ ಇವತ್ತು ನಮ್ಮೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಕಾಂಪೌಂಡರ್ಗಳನ್ನು ಆಶೀರ್ವಾಡಿದ್ದಾರೆ. ಬರ್ತಕ್ಕಂಥ 5 ವರ್ಷಗಳಲ್ಲಿ ನಾವು ಆಡಳಿತ ನಡೆಸೋ ಜೊತೆಗೆ ಐ ಟಿ ಪಾರ್ಕ್ ಆಗಲಿ ನಿಮ್ಮ ಮೃಗಾಲಯದಲ್ಲಿ ಈ ಕಾರ್ಯಕ್ರಮಗಳನ್ನು ನಿರ್ಮಿಸುವ ಜೊತೆಗೆ ಈ ನಗರ ಅಭಿವೃದ್ಧಿಯಾಗಿ ಸುತ್ತಮುತ್ತಲು ಬರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ಸಹ ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡ್ತೀವಿ. ಅದರ ಜೊತೆ 5 ವರ್ಷ ಆದರೆ ಇವನ್ನ ನೋಡ್ತಾ ಇದೆ ಒಳ್ಳೆಯ ರೀತಿ ಮಾಡುವ ಜೊತೆಗೆ ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ನಿರ್ಮಿಸ್ತೀವಿ. ಕಳೆದ 2 ವರ್ಷ ಕೋವಿಡ್ ಬಂದ ಕಾರಣ ಆರ್ಥಿಕ ಒಳ್ಳೆ ಸಫರ್ ಆಗ್ತದೆ. ಸೋಂಕು 22 ಇಲಾಖೆಗಳು ಬೆಂಗಳೂರು ನಗರದ ಸುವರ್ಣಸೌಧದಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ. ಭತ್ತಗಳನ್ನು ಇನ್ನೂ ಹೆಚ್ಚು ಮಾಡ್ತಾ ಇಲಾಖೆ ಇಲಾಖೆ ಇನ್ನ ಆ ಸೆಕ್ರೆಟರಿ ಇಲ್ಲ ಈ ಸೆಕ್ರೆಟರಿ ಡಿವಿಷನ್ನಲ್ಲಿ ಆಗುವಂತ ಕೆಲಸಗಳನ್ನು ಮುಖ್ಯಮಂತ್ರಿ ಜೊತೆ ಮಾತಾಡಿ ಇಲಾಖೆ ವಿಶೇಷವಾಗಿ ಅಗ್ರಿಕಲ್ಚರ್ ಎಕ್ಸೈಸ್ ಇಲ್ಲೇ ತೆಗಿಬೇಕಾಯ್ತು. ಯಾಕಂದ್ರೆ ಇವು ಶುಗರ್ ಫ್ಯಾಕ್ಟ್ರಿಗಳ ಎಕ್ಸೈಸ್ ಇಲ್ಲೇ ಹೆಚ್ಚಿನ ಉತ್ಪಾದನೆ ಇಟ್ಕೊಂಡು ಇನ್ನೂ ಮುಂದಿನ ನಿರ್ಮಾಣ ವಿಚಾರ ಕೆಲಸ ಮಾಡ್ತಾರೆ. ಓಕೆ ಸರ್.